ನಮಸ್ಕಾರ ಪ್ರೇಕ್ಷಕರೇ, ನಿಮ್ಮ ನೆಚ್ಚಿನ 24x7 ಕರ್ನಾಟಕ .com ಸ್ವಾಗತ, ಸುಸ್ವಾಗತ. ನಾನು ವಿನಯ್. ನಾವು ಬಂದಿರುವಂಥದ್ದು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಮಾಲೂರು ಪುರಸಭೆ ಸದಸ್ಯರನ್ನು ಭೇಟಿಯಾಗಲು. ಇವರೊಬ್ಬರು ಎರಡನೇ ಬಾರಿ ಒಂದು ಪುರಸಭೆಯಲ್ಲಿ ಚುನಾವಣೆ ಸ್ಪರ್ಧಿಸಿ ಎರಡನೇ ಬಾರಿನ ಜಯಶೀಲರಾಗಿ ಒಂದು ಪುರಸಭೆಯಲ್ಲಿ 10ನೇ ವಾರ್ಡಿನಲ್ಲಿ ಸದಸ್ಯರಾಗಿರುವಂಥವ್ರು. ಇವ್ ಬನ್ನಿ, ಇವರ ಒಂದು ರಾಜಕೀಯ ಜೀವನದ ಬಗ್ಗೆ ಒಂದು ಕಿರುಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ ಸರ್. ನೀವು ಯಾವ ಒಂದು ಪುರಸಭೆಯಿಂದ ಆಯ್ಕೆ ಆಗಿರುವಂಥದ್ದು ಸರ್? ನಾವು ಮಾಲೂರು ಪುರಸಭೆಯಿಂದ ಎರಡನೇ ಬಾರಿಗೆ ಆಯ್ಕೆ ಆಗಿದ್ದು. ಎರಡನೇ ಬಾರಿಗೆ? ಮೊದಲನೇ ಬಾರಿ ಯಾವಾಗ, ಯಾವ ಒಂದು ವರ್ಷದಲ್ಲಿ, ಯಾವ ಅವಧಿಯಲ್ಲಿ ನೀವು ಆಯ್ಕೆ ಆಗಿದ್ದು ಸರ್? ಸುಮಾರು 10 ವರ್ಷಗಳ ಹಿಂದ್ಗಡೆ. 2003 ಹತ್ತು ವರ್ಷಗಳ ಹಿಂದೆ ಮತ್ತೆ ಕಂಟೆಸ್ಟ್ ಮಾಡಿ ನಾವು ಪರವಾಗಿ ಮತ್ತೆ ಗೆದ್ದೆ. ಮತ್ತೆ ಈ ಬಾರಿಯ ಒಂದು ಎಲೆಕ್ಷನ್ ಅಲ್ಲಿ ನಿಂತು ಗೆದ್ದಿದ್ದು. ಈ ಸಂದರ್ಭದಲ್ಲಿ ನಿಮಗೆ ಟೋಟಲ್ ಓಟ್ ಬಂದಿದೆ ಎಷ್ಟು ಸರ್? ಟೋಟಲ್ ಓಟ್ ನಮಗೆ 348 ಸಮಥಿಂಗ್. ಎಷ್ಟು ಮತಗಳ ಅಂತರದಿಂದ ಜಯಶೀಲರಾಗಿದ್ದಾರೆ ಸರ್? 245 ಮತಗಳ ಅಂತರದಿಂದ ಲೀಡಿಂಗ್ ಓಟ್. 245 ಮತಗಳ ಅಂತರದಿಂದ ಜಯಶೀಲರಾಗಿರುವಂತದ್ದು. ಅದು ಹೇಳಿ ಸರ್, ಹೇಳಿ, ಅದು ಪರವಾಗಿಲ್ಲ. ಸರ್, ನೀವೊಂದು ಯಾವ ಒಂದು ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಾ ಸರ್? ನೀವು ನಾವು ಬಿಜೆಪಿ ಪಕ್ಷದಿಂದ ನಾವು ಗುರುತಿಸ್ಕೊಂಡಿದ್ದೀವಿ. ಬಿಜೆಪಿ ಪಕ್ಷದಿಂದ ಸರ್, ಈಗ ನೀವು ಗೆದ್ದು ಈಗ 2 ವರ್ಷಗಳ ಆಗ್ತಾ ಇದೆ, 1.5-2 ವರ್ಷಗಳು ಕಳೀತಾ ಇದ್ದೀರಾ. ಒಂದು ಸದಸ್ಯರಾಗಿ ನಿಮ್ಮ ಒಂದು 10ನೇ ವಾರ್ಡಿನಲ್ಲಿ ಯಾವ ರೀತಿಯಾದಂಥ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಈಗ ನಡೆದಿದೆ ಸರ್? ಈಗ ನಾವು ಗೆದ್ದು ಈಗ 1.5 ವರ್ಷ ಆಯಿತು. ಈಗ ನಮಗೆ ಅಧ್ಯಕ್ಷ ಚುನಾವಣೆ 1 ವರ್ಷ ಲೇಟ್ ಆಗೋದಿಲ್ಲ. ಈಗ ನಾವು ಅಧಿಕಾರಕ್ಕೆ ಬಂದು ಸುಮಾರು 6 ತಿಂಗಳಾಗಿದೆ. 6 ತಿಂಗಳಿಗೆ ಸ್ವಲ್ಪ ನಮಗೆ ಈಗ ವಾರ್ಡಲ್ಲಿ ಮಾಲೂರೆಲ್ಲ ನಮ್ಮ ವಾರ್ಡೆಲ್ಲ ಮಾಲೂರಿನಲ್ಲೇ ಸ್ವಲ್ಪ ನೀರಿನ ಸಮಸ್ಯೆ ಇತ್ತು. ಆ ನೀರಿನ ಸಮಸ್ಯೆಯನ್ನು ಇವಾಗ ಒಂದು ಸಮರ್ಪಕವಾಗಿ ನಾವು ಬಗೆಹರಿಸ್ತಾ ಇದ್ದೀರಿ. ಇನ್ನೂ ಬಗೆಹರಿಸಿದೆ, ಬಗೆಹರಿಸ್ತೀರಿ ಅದು. ಮತ್ತು ಈಗೇನು ರಸ್ತೆಗಳೆಲ್ಲ ಹಾಳಾಗಿತ್ತು, ಆ ರಸ್ತೆಗಳೆಲ್ಲ ಈಗ ಡಾಂಬರೀಕರಣ ಮಾಡ್ತಾ ಇದ್ದಾರೆ ಸರ್. ಒಂದು ರಸ್ತೆಗಳಂತ ಹೇಳಿದ್ರೆ ನಿಮ್ಮ ಒಂದು ವಾರ್ಡಿನಲ್ಲಿ ಮೊದಲು ಅಂದರೆ ಈಗ ನೀವು ಇದಕ್ಕಿಂತ ಮುಂಚೆ ಒಂದು 10 ವರ್ಷಗಳಲ್ಲಿ ನೀವು ಎಲೆಕ್ಷನ್ಗೆ ಕಾಂಪೀಟ್ ಮಾಡಿದಾಗ ಆಗಿದ್ದಂಥ ಪರಿಸ್ಥಿತಿ, ವಾರ್ಡಿನ ಸಮಸ್ಯೆಗಳು ಯಾವ ರೀತಿ ಇತ್ತು ಸರ್ ಸಮಸ್ಯೆಗಳು? ಅದು ಈಗ ಯಾವ ರೀತಿ ನೀವು ಒಂದು ನಿಮ್ಮ ಒಂದು ಪುರಸಭೆಯಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ? ಈಗ ನಾವು ಹಿಂದೆ ಚುನಾಯಿತವಾಗಿ ಒಂದು ಅನುಭವ ಇರೋದ್ರಿಂದ ಈಗ ಏನು ಎಲ್ಲ ನಮ್ಮ ವಾರ್ಡಲ್ಲಿ ಏನು ಸಮಸ್ಯೆಗಳಿತ್ತು ಅದು ನಮಗೆ ಒಂದು ಮನವರಿಕೆ ಆಗಿ ಅದು ಒಂದು ಸಮರ್ಪಕವಾಗಿ ನಾವು ಅದನ್ನು ಅಲ್ಲಿ ಎದುರಿಸಿ ಎಲ್ಲ ಏನು ಸವಲತ್ತುಗಳು ಬೇಕು ಅದೆಲ್ಲ ನಾವು ಅಧ್ಯಕ್ಷರಿರ್ಬೋದು, ಮುಖ್ಯಾಧಿಕಾರಿಗಳಿರ್ಬೋದು, ಅವ್ರ ಹತ್ರ ನಾವು ಫೇಸ್ ಮಾಡಿ ನಮ್ಮ ವಾರ್ಡ್ಗೆ ಏನು ಮೂಲಭೂತ ಸೌಲಭ್ಯಗಳು ಬೇಕೋ ಅದನ್ನೆಲ್ಲ ಒಂದು ಸೌಲಭ್ಯಗಳು ಈಗಾಗಲೇ ನಾವು ಕಲಿಸ್ತಾ ಇದ್ದೀರಿ. ಇನ್ನು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಲಿಸ್ತೀರಿ ಅಂತ ನಾವು ಜನಗಳಿಗೆ ಆಶ್ವಾಸನೆ ಕೊಟ್ಟಿದ್ದೀರಿ. ಅದೇ ರೀತಿ ನಾವು ಕಲಿಸ್ತೀರಿ ಅಂತ ಈ ಸಮಯದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರಿ, ಒಂದು ಈ ಸಂದರ್ಭದಲ್ಲಿ ಒಂದು 1 ವರ್ಷದಲ್ಲಿ ಸಂದರ್ಭದಲ್ಲಿ ಯಾಕಂದ್ರೆ ಅನುದಾನಗಳು ಅಂತೂ ಕಡಿಮೆನೇ ಬಂದಿರುತ್ತೆ, ಯಾಕಂದ್ರೆ ಬಾಡಿ ಫಾರ್ಮ್ ಆಗಿರೋದು ಈಗ ನಿಮ್ಮದು, ಕೆಲಸ ಕಾರ್ಯಗಳು ಕಡಿಮೆನೇ ಇರುತ್ತೆ. ಸೊ ಈ ಕೆಲಸ ಕಾರ್ಯಗಳಲ್ಲಿ ಇನ್ಮುಂದೆ ಇರುವಂತ ಇನ್ನು 3 ವರ್ಷ ಅಧಿಕಾರ ಅವಧಿನಲ್ಲಿ ನೀವು ಯಾವ ರೀತಿ ಒಂದು ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಸರ್ ನಿಮ್ಮ ವಾರ್ಡಲ್ಲಿ? ನಾವು ಚುನಾವಣಾ ಸಮಯದಲ್ಲಿ ಜನಗಳಿಗೆ ಆಶ್ವಾಸನೆ ಕೊಟ್ಟಿದ್ದೀರಿ. ಏನೀಗ ನಮಗೆ ರಸ್ತೆಗಳೆಲ್ಲ ಹಾಳಾಗಿತ್ತು, ನಮ್ಮ ವಾರ್ಡಲ್ಲೇ ಇರ್ಬೋದು, ಮಾಲೂರಲ್ಲೇ ಇರ್ಬೋದು, ಯಾವುದೇ ಒಂದು ಕೆಟ್ಟ ರಸ್ತೆ ಇದ್ದಾಗ ಆ ಥರ ನಾವು ನೋಡ್ಕೊಂತೀರಿ ಅಂತ ಹೇಳಿದಿರಿ. ಅದೇ ರೀತಿ ನಾವು ಕೆಲಸ ಮಾಡ್ತಾ ಇದ್ದೀರಿ. ಮತ್ತು ಏನು ನೀರಿನ ಸಮಸ್ಯೆ ಇತ್ತು, ಈಗಾಗಲೇ ನಾವು 4-5 ಬೋರ್ ಹಾಕ್ಸಿ ಈ ವಾರ್ಡ್ನಲ್ಲಿ ಈಗ ಅದು ಭೂಗತ ತೊಟ್ಟಿಯನ್ನು ಮಾಡಿ ಈಗ ಜನಗಳಿಗೆ ಒಂದು ಸಮರ್ಪಕವಾದ ನೀರನ್ನು ಕೊಡ್ತಾ ಇದ್ದೀರಿ. ಸರಿ, ಒಂದು ಇಲ್ಲಿ ಒಂದು ವಿದ್ಯುತ್ ಅಭಾವ ಆಗ್ಬೋದು, ಕುಡಿಯುವ ನೀರಿನ ಯೋಜನೆಗಳಾಗ್ಬೋದು, ಯಾಕಂದ್ರೆ ಸಿಟಿ ಅಂದರೆ ಒಂದು ನೀರಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಕರೆಕ್ಟ್ ಆಗಿರುತ್ತೆ. ಸೊ ಈ ನಿಮ್ಮ ಒಂದು ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂಥದ್ದು ಏರಿಯಾಗಳಾಗ್ಬೋದು, ನಿಮ್ಮ ಒಂದು ವಾರ್ಡ್ ಆಗ್ಬೋದು, ಇಲ್ಲಿ ನೀವು ಕುಡಿಯೋ ನೀರಿನ ವ್ಯವಸ್ಥೆ ಯಾವ ರೀತಿ ಇದೆ? ಸರಿ, ಈಗ ನಮ್ಮ ಮಾಲೂರು ತಗೊಳ್ಬೇಕಂದ್ರೆ ನಾವೆಲ್ಲ ಎಂಟೈರ್ ಬೋರ್ ಮೇಲೆ ಡಿಪೆಂಡ್ ಆಗಿರೋದು. ಆ ಬೋರ್ಗಳು ಈಗ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಸ್ಪೆಷಲಿ ಅಂತರ್ಜಲ ಭಾಳ ಕೆಳಮಟ್ಟದಲ್ಲಿ ಹೋಗಿದ್ದರಿಂದ ಈಗ ಬೋರ್ಗಳಿಗೆ ನಮಗೆ ಸಾಕಷ್ಟು ನೀರು ಸಿಗ್ತಾ ಇಲ್ಲ. ನಾವು ಸುಮಾರು 2-3 ತಿಂಗಳಿಂದ ಒಂದು 50 ಬೋರ್ ಹಾಕಿದ್ದೀರಿ. 50 ಬೋರಲ್ಲಿ ಒಂದು 15-20 ಸುಮಾರಾಗಿ ಸಿಕ್ಕಿದೆ. ಅದಕ್ಕೆ ನಾವು ಆದಷ್ಟು ನಾವು ಜನಗಳಿಗೆ ಸ್ಪಂದಿಸಿ ಕೆಲಸ ಮಾಡ್ತಾ ಇದ್ದೀರಿ. ಈಗ ನಾವು ನಮ್ಮ ಶಾಸಕರ ಮುಖಾಂತರ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದ್ದೀರಿ. ನಮಗೆ ಬೇರೆ ಕಡೆಯಿಂದ ನೀರು ಬಂದಾಗ ಮಾತ್ರ ಇಲ್ಲಿ ಸಮರ್ಪಕವಾಗಿ ನೀರು ಒದಗಿಸಲು ಸಾಧ್ಯ ಆಗುತ್ತೆ ಅಂತ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀರಿ. ಈಗ ಅದೇ ರೀತಿ ಅವರು ಈಗ ಚಳ್ಳಗಟ್ಟ ಇರ್ಬೋದು, ಈಗ ಹಲವಾರು ಯೋಜನೆಗಳಿದೆ, ಆ ಯೋಜನೆಗಳಿಗೆ ನೀರು ಕೊಡ್ತೀರಾ ಅಂತ ಭರವಸೆ ಕೊಟ್ಟಿದ್ದಾರೆ. ಅದು ಆದಮೇಲೆ ನಮಗೆ ಒಂದು ಮಾಲೂರಿನ ನೀರಿನ ಸಮಸ್ಯೆ ಪರಿಹಾರ ಸಂಪೂರ್ಣ ಪರಿಹಾರ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಒಂದು ರಾಜಕೀಯಕ್ಕೆ ಬರಬೇಕು ಅಂದರೆ ಯಾಕಂದ್ರೆ ನೀವೊಬ್ಬರು
ವ್ಯವಸಾಯನ ಮಾಡಿಕೊಂಡು ಅಗ್ರಿಕಲ್ಚರ್ನಲ್ಲಿ ತೊಡಗಿಸ್ಕೊಂಡು ರಾಜಕೀಯಕ್ಕೆ ಬರಬೇಕು ಅಂದರೆ ನಿಮ್ಮ ಒಂದು ರಾಜಕೀಯ ಜೀವನದಲ್ಲಿ ಯಾರಾದರೂ ರಾಜಕೀಯ ಗುರುಗಳು, ರಾಜಕೀಯ ಸ್ಫೂರ್ತಿ, ಮಾರ್ಗದರ್ಶಕರು ಅಂತ ಯಾರಾದರೂ ನಿಮ್ಮ ರಾಜಕೀಯ ಜೀವನದಲ್ಲಿದ್ದಾರಾ ಸರ್? ನಮಗೆ ರಾಜಕೀಯ ಮಾರ್ಗದರ್ಶನ ಅಂದರೆ ನಾವು ಮೊದಲಿಂದನೂ ಈಗ ನಮ್ಮ ಕಾಲೇಜು ಬಿಟ್ಟ ನಂತರ ನಾವು ಏನಿಲ್ಲಿ ನಮ್ಮ ವಾರ್ಡಲ್ಲಿ ನಮ್ಮ ಹಿರಿಯರಿದ್ದರು, ಈಗ ಎಮ್ ಆರ್ ಚಂದ್ರಾಯಪ್ಪನವರು ಇರ್ಬೋದು, ನಾರಾಯಣ ರೆಡ್ಡಿಯವರು ಇರ್ಬೋದು, ಅವರು ಹಿಂದೆ ಸದಸ್ಯರಾಗಿ ಇಲ್ಲಿ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಅವ್ರ ಹಿಂದೆ ನಾವು ಅವ್ರಿಗೆ ಸಹಾಯಕವಾಗಿ ನಾವು ಕೆಲಸ ಮಾಡಿಕೊಂಡು ಅದೇ ನಮಗೂ ಒಂದು ಜನಸೇವೆ ಮಾಡೋ ಒಂದು ಇಚ್ಛೆ ಬಂದಿದ್ದಕ್ಕೆ ಅದೇ ನಾಟಿಯಲ್ಲಿ ನಾವು ರಾಜಕೀಯ ಪ್ರವೇಶ ಮಾಡಿದ್ವಿ. ಇದೇ ರೀತಿ ಒಂದು ರಾಜಕೀಯ ಜೀವನದಲ್ಲಿ ಇನ್ನು ಮುಂದೆ ನೀವು ದೊಡ್ಡ ಮಟ್ಟ ರಾಜಕೀಯ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅಂತ ಆಸೆ ಆಕಾಂಕ್ಷೆ ಇಟ್ಕೊಂಡಿದ್ದೀರಾ ಸರ್? ಯಾಕಂದ್ರೆ ಚುನಾವಣೆ ಅಂದ್ರೆ ಒಂದು ಸಲ ಸದಸ್ಯರಾದ ಮೇಲೆ, ಒಂದು ಸಲ ಎಲೆಕ್ಟ್ ಆದ್ಮೇಲೆ ಇನ್ನೊಂದ್ಸಲಿ ಸಾಕು ಬೇಡ ಅನ್ನೋ ಒಂದು ಹೆಚ್ಚಾಗಿರ್ತಾರೆ. ಅದೇ ರೀತಿ ನೀವು ಇನ್ನು ಮುಂದೆ ಏನಾದರೂ ಕೌನ್ಸಿಲರ್ ಅಲ್ಲೇ ಕಂಟಿನ್ಯೂ ಆಗಂತದಾಗ್ಬೋದು, ಇಲ್ಲ ZP ಆಗಂತಾಗ್ಬೋದು, ಈ ರೀತಿ ಆದಂತ ಒಂದು ಚುನಾವಣೆಗಳಲ್ಲಿ ಸ್ಪರ್ಧಿಸಬೇಕು ಅಂತ ಏನಾದ್ರೂ ನಿಮ್ಮಲ್ಲಿ ಆಕಾಂಕ್ಷೆಗಳು, ಗುರಿ, ಇಲ್ಲ ಜನರಿಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸೇವೆ ಮಾಡಬೇಕು ಅನ್ನೋದು ಏನಾದ್ರೂ ಆಸೆ ಆಕಾಂಕ್ಷೆ ಇಟ್ಕೊಂಡಿದ್ದೀರಾ ಸರ್? ಈಗ ನಮಗೆ ಜನಗಳ ಸೇವೆ ಮಾಡಬೇಕು ಅಂತ ಆಸೆ ಇದೆ, ಆದರೆ ನಾವು ಏನು ನಮ್ಮ ನಗರ ಮಟ್ಟದಕ್ಕೆ ನಾವು ಸೀಮಿತವಾಗಿ ಕೆಲಸ ಮಾಡೋಣ ಅಂತ ಒಂದು ಆಸೆ ಇಟ್ಕೊಂಡಿದ್ದೀವಿ. ಈಗ ಮುಂದೆ ಒಂದು ಅಧ್ಯಕ್ಷ ಇರ್ಬೋದು ಏನೋ ಆ ಥರ ಆಗಿ ಈಗ ನಗರದ ಅಭಿವೃದ್ಧಿ ಏನು ಪೂರ್ವಾಭಿವೃದ್ಧಿಗೆ ಅದಕ್ಕೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ಅಲ್ಲಿ ಕೆಲಸ ಮಾಡಿ ಮಾಲೂರಿನ ಒಂದು ಮಾದರಿ ಪಟ್ಟಣವಾಗಿ ಮಾಡಬೇಕು ಅಂತ ಒಂದು ಆಸೆ ನಮಗಿದೆ. ಆಸೆ ಆಕಾಂಕ್ಷೆ ಇಟ್ಕೊಂಡಿರೋಂಥದ್ದು ಸರ್. ಕೊನೆಯದಾಗಿ ನೀವು ಎರಡನೇ ಬಾರಿನೂ ಒಂದು ಪುರಸಭೆ ಸದಸ್ಯರಾಗಬೇಕು ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ವಾರ್ಡಿನ ಜನತೆ, ಅವರ ವೋಟ್ನ ಹಾಕಿ ನಿಮ್ಮನ್ನ ಗೆಲ್ಲಿಸಿದ್ದಾರೆ. ಸೊ ಕೊನೆಯದಾಗಿ ನಿಮ್ಮ ವಾರ್ಡಿನ ಜನತೆಗೆ ಯಾವ ರೀತಿಯಾದಂಥ ಒಂದು ಕೃತಜ್ಞತೆಯನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಅವ್ರಿಗೆ ಯಾವ ಥರ ಕೃತಜ್ಞತೆ ಹೇಳಬೇಕಂದ್ರೆ ನನಗೆ ಅಷ್ಟು ಖುಷಿಯಾಗುತ್ತೆ. ಯಾಕಂದರೆ ನಮಗೆ ಈ ಮೊನ್ನೆ ಒಳ್ಳೆ ಘಟಾನುಘಟಿಗಳೇ ನಿಂತಿದ್ದರು, ಅವ್ರನ್ನೆಲ್ಲ ಮೀರಿಸಿ ನಮಗೆ ಹೆಚ್ಚಿನ ರೀತಿಯಲ್ಲಿ ಮತ ಕೊಟ್ಟು ಜನ ವೋಟ್ ಮಾಡಿದ್ದಾರೆ. ಅವರಿಗೆ ನನ್ನ ಕೃತಜ್ಞತೆ. ನೋಡೋದಲ್ಲ, ಇವರೊಬ್ಬರು ಹಿರಿಯ ವ್ಯಕ್ತಿ ಆಗಿದ್ದುಕೊಂಡು ಇದು ಎರಡನೇ ಬಾರಿಲಿ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸಿ ಇವರೊಂದು ವಾರ್ಡಿನ ಜನತೆಗೆ ಇವರೊಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಇವರು ತೊಡಗಿಸ್ಕೊಳ್ತೀನಿ. ಯಾವುದೇ ರೀತಿಯ ಸಂದರ್ಭ ಆಗ್ಬೋದು, ಇವರು ವಾರ್ಡಿನಲ್ಲಿ ಮೂಲಭೂತ ಸೌಕರ್ಯಗಳಿಗೆ ನೀರಿನ ವ್ಯವಸ್ಥೆ, ರಸ್ತೆ ವ್ಯವಸ್ಥೆಗಳನ್ನ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ರೆ, ಇವರೊಂದು ರಾಜಕೀಯ ಜೀವನ ಇದೇ ರೀತಿ ಬೆಳೀತಾ ಇರಲಿ ಅಂತ ಆಶಿಸ್ತಾ ಇಷ್ಟು ಹೊತ್ತು ತಮ್ಮ ಸಮಯವನ್ನು ಕಳೆದಿದ್ದಕ್ಕಾಗಿ ನಮ್ಮ 24x7 ಕರ್ನಾಟಕ.com ಮೂಲಕ ಧನ್ಯವಾದಗಳು ಸರ್. ಧನ್ಯವಾದಗಳು.